ಏನೇ ಪಾರು ಗಿಡಕ್ಕೆ ನೀರ್ ಹಾಕ್ತಿದ್ಯಾ? ಹ್ಞೂ ಕಣೆ, ಇನ್ನೇನ್ ಮಾಡೋದು, ಮನೆ ಕೆಲಸ ಎಲ್ಲ ಇದ್ದಿದ್ದೆ ಅಲ್ವಾ. ಅದೇನದು ದಿಢೀರ್ ಅಂತ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನೂ ಇಲ್ಲ, ಸುಮ್ನೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಪಾರು, ಮದುವೆ ಆಗಿ 1 ವರ್ಷ ಆಯ್ತು, ನಿನ್ ಗಂಡ ಇನ್ನೂ ಚಿನ್ನದ ಮಾಂಗಲ್ಯ ಸರನೆ ಮಾಡಿಸ್ಕೊಟ್ಟಿಲ್ವಲ್ಲೇ? ನನ್ ಗಂಡ ಚಿನ್ನದ ಮಾಂಗಲ್ಯ ಸರ ಮಾಡಿಸ್ಕೊಡ್ತೀನಿ ಅಂತಾನೆ ಹೇಳ್ದ, ಆದ್ರೆ ನಾನೇ ಇವಾಗ ಬೇಡ ಅಂತ ಅಂದೆ. ನನ್ ಗಂಡಂಗೇನು, 1 ತಿಂಗಳು ಸಂಬಳ ಇದ್ರೆ ಸಾಕು, ನಾಳೆನೇ ಚಿನ್ನದ ಸರ ಮಾಡಿಸ್ಕೊಟ್ಬಿಡ್ತಾರೆ. ನನ್ ವಿಷಯ ಆಗಿರ್ಲಿ, ನೀನ್ ಅದ್ಯಾವ್ದು ಸೀರಿಯಲ್ ನೋಡಿ ಅದೇ ತರದ ಉಂಗುರ ಬೇಕು ಅಂತ ಕೇಳಿದ್ದಲ್ಲ, ಯಾಕೆ ನಿನ್ ಗಂಡ ಮಾಡಿಸ್ಕೊಡ್ಲಿಲ್ವಾ? ನನ್ ಗಂಡ ಯಾಕೆ ಮಾಡಿಸ್ಕೊಡಕ್ಕಾಗಲ್ಲ? ಮನ್ಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಮಾಡಿಸ್ಕೊಡ್ತಾರೆ. ನಿನ್ ಗಂಡಂಗೆ ಸರ ಮಾಡ್ಸಕ್ಕೆ 1 ತಿಂಗಳು ಸಂಬಳ ಬೇಕು, ಆದ್ರೆ ನನ್ ಗಂಡಂಗೆ 1/2 ತಿಂಗಳು ಸಂಬಳ ಇದ್ರೆ ಸಾಕು. ಅಲ್ಲ, ಕಮ್ಮಿ ಸಂಬಳ ಬರೋರು ಜಾಸ್ತಿ ಸಂಬಳ ಬರೋರ್ಗಿಂತ ಬೇಗ ಏನಾದ್ರೂ ಮಾಡಿಸ್ಕೊಳಕ್ಕಾಗತ್ತಾ? ಅದನ್ನೇ ಕಣೆ ನಾನು ಹೇಳಿದ್ದು, ಕಮ್ಮಿ ಸಂಬಳ ಬರೋರು ಜಾಸ್ತಿ ಸಂಬಳ ಬರೋರ್ಗಿಂತ ಬೇಗ ತಗೊಳಕ್ಕಾಗತ್ತಾ ಅಂತ. ಹೋಗ್ಲಿ ಬಿಡು, ನೀನೇ ಅರ್ಥ ಮಾಡ್ಕೊಂಡೆ. ಅದು ಅಲ್ದೆ ನಿನ್ ಗಂಡಂಗಿಂತ ನನ್ ಗಂಡನ್ ಸಂಬಳನೇ ಜಾಸ್ತಿ, ಅದನ್ನೇ ಹೇಳಿದ್ದು. ನನ್ ಗಂಡನ್ಗೆ ನಿನ್ ಗಂಡನ್ಗಿಂತ ಸಂಬಳ ಕಡಿಮೆನೆ, ಆದ್ರೆ ನಿನ್ನ ಸಂತೋಷ ಪಡಿಸೋದಕ್ಕೆ ಆ ರೀತಿ ಸುಳ್ಳು ಹೇಳಿರ್ಬೇಕು. ನೀನ್ ನೋಡಿದ್ರೆ ಅದನ್ನೇ ನಂಬ್ಕೊಂಡಿದ್ಯಾ? ನನ್ ಗಂಡ ಡಿವೋರ್ಸ್ ಬೇಕಾದ್ರೆ ಕೊಡ್ತಾರೆ, ಅದೇ ಸುಳ್ಳೆಲ್ಲ ಹೇಳಲ್ಲ. ನನ್ ಗಂಡ ಒಂಥರ ಸತ್ಯ ಅರಿಸೋದು ಕೊನೆಯ ತುಂಡು. ನಾನ್ ಸುಳ್ಳು ಹೇಳಿದ್ರು 1 ವಾರ ಮಾತಾಡಲ್ಲ ನನ್ ಜೊತೆ. ನಿನ್ ಗಂಡ ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಮಾಡ್ಬಿಟ್ಟಿದ್ದಾನೆ, ಅದನ್ನ ದಡ್ಡಿ ತರ ಬೇರೆ ನಂಬ್ತಾಳೆ ಅವಳು. ಏನೇ ಹೇಳ್ತಿದ್ಯಾ ನೀನು? ನಾವ್ ಮದ್ವೆ ಆದ ವಸ್ತ್ರಲ್ಲಿ ಏನೋ ಎಮರ್ಜೆನ್ಸಿಗೆ ಅಂತ ಅಮೌಂಟ್ ಬೇಕಿತ್ತು, ಅವಾಗ ನಾನ್ ಹಾಕಿದೊಳೆ ಗೋಲ್ಡೇ ಆಗಿದ್ರು. ನಾನ್ ಇಲ್ಲ ಅದು ಉಮಾ ಗೋಲ್ಡ್ ಅಂತ ನನ್ ಗಂಡನ ಹತ್ರ ಸುಳ್ಳು ಹೇಳ್ದೆ. ಅದಕ್ಕೆ ಅವರು ಇಲ್ಲ 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 ಅದು ಗೋಲ್ಡೇ ಅಂತ ನನ್ನ ಹತ್ರ ನಿಜ ಹೇಳಿದ್ರು. ಅಂತವ್ರು ನನ್ನ ಹತ್ರ ಸುಳ್ಳು ಹೇಳ್ತಾರ? ಅಲ್ಲ, ನಿನ್ ಗಂಡನ್ಗೆ ಸಂಬಳ ಕಡಿಮೆ ಅಂತೆ, ತಿಂಗಳು ಕೊನೆವರೆಗೂ ದುಡ್ಡೇ ಇರಲ್ವಂತೆ, ಅದಕ್ಕೆ ನನ್ ಗಂಡ 1/2 ಸಂಬಳನ ನಿನ್ ಗಂಡನ್ ಕೊಡ್ತಾ ಇರೋದು. ಅದಲ್ದೆ ನಿನ್ ಗಂಡನ್ ಬರೋ ಸಂಬಳ ತಿಂಗಳು ಕೊನೆವರೆಗೂ ಬರಲ್ವಂತೆ, ತಿಂಗಳು ಕೊನೆನಲ್ಲಿ ಊಟಕ್ಕೂ ಗತಿ ಇರಲ್ವಂತೆ. ಆಫೀಸ್ ಅಲ್ಲಿ ಖಾಲಿ ಡಬ್ಬಿ ತಗೊಂಡ್ಬಂದ್ಬಿಟ್ಟು ಊಟ ಆಯ್ತು ಅಂತಾರಂತೆ. ಅದಕ್ಕೆ ನನ್ ಗಂಡ ಚಿನ್ನು ನಿನ್ ಕೊಡು ಅಂದ್ರೆ ಅವ್ನು ಕೊಡ್ತೀನಿ ಅಂತ ನನ್ನ ಹತ್ರ ಬಂದ್ ಕೇಳ್ತಾರೆ, ಗೊತ್ತಾ? ನಿನ್ ಗಂಡ ನಮಗ್ ಹೆಲ್ಪ್ ಮಾಡ್ತಾನ? ನಮ್ಮಅಪ್ಪ ಮಾಡಿರೋ ಆಸ್ತಿ, ನಾನು ನನ್ ಮಕ್ಳು ನನ್ ಗಂಡೆಲ್ಲ ಕುತ್ಕೊಂಡ್ ತಿನ್ಬೋದು ಅಂತದ್ರಲ್ಲಿ ನಿನ್ ಗಂಡ ಯಾಕೆ ನಮಗ್ ಹೆಲ್ಪ್ ಮಾಡ್ತಾನೆ? ನಿನ್ ಗಂಡನ್ ಕತೆ ಏನು ಅಂತ ನಾನ್ ಹೇಳ, ನನ್ ಗಂಡನ್ ಬರೋ ಸಂಬಳದಲ್ಲಿ 2,000 ಅಂತ ನಿನ್ ಗಂಡಂಗೆ ಕೊಡ್ತಾನೆ. ಯಾಕೇಳು, ನಿಮಗ್ ತಿಂಗಳಾದ್ರೆ ಊಟ ಗತಿ ಇರಲ್ಲ ಅಂತ. ನಿನ್ ಗಂಡ ಯಾವಾಗ್ಲೂ ನನ್ ಗಂಡನ ಹತ್ರ ದುಡ್ಡು ಕೇಳ್ತಿರ್ತಾನಂತೆ. ಅದು ಬಿಡು, ನಿನ್ ಗಂಡ ನನ್ ಗಂಡನ್ ಕೈ ಕೆಳಗಡೆ ಕೆಲಸ ಮಾಡೋದು ಆಫೀಸ್ ಅಲ್ಲಿ. ಗೊತ್ತಾಯ್ತು ಬಿಡು, ನನ್ ಗಂಡ ನಿನ್ ಗಂಡನ್ ಬಗ್ಗೆ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಏನ್ ಹೇಳಿದ್ರು? ಅಲ್ಲ, ನಿಮ್ ಮನೆಯಲ್ಲಿ ಒಂದೊತ್ತು ಅಡ್ಗೆನೆ ಮಾಡಲ್ವಂತೆ, ನಿಮ್ಮಪ್ಪ ಅವ್ರ ಇವ್ರ ಕ್ಲೈಂಟ್ ಮನೆಯಲ್ಲೇ ತಿನ್ಕೊಂಡ್ ಬಂದ್ಬಿಡ್ತಾರಂತೆ. ನಿಜನಾ? ಅದು ಅಲ್ದೆ ಉಳ್ದಿರೋದನ್ನೆಲ್ಲ ಡಬ್ಬಿಗ್ ತುಂಬಿಕೊಂಡು ಮನೆಗ್ ತಗೊಂಡ್ಬಂದು ನಿಮ್ ಅಮ್ಮಂಗೆ ತಿನ್ನು ತಿನ್ನು ಅಂತ ಹಿಂಸೆ ಕೊಡ್ತಿದ್ರಂತೆ. ಅದಕ್ಕೆ ತಾನೇ ನಿಮ್ ಅಮ್ಮ ಓಡೋಗಿರೋದು. ಇದನ್ನ ಹೇಳಿದ್ನಾ ನಿನ್ ಮನೆ ಹಾಳ್ ಗಂಡ? ಯಾರು ಹೇಳ್ತಿದ್ಯಾ ಮನೆ ಹಾಳ್ ಗಂಡ ಅಂತ? ರೀ, ಇಡೀ ಊರೇ ಅವನ್ನ ದೂರ ಇಟ್ಟಿದ್ದಾರೆ, ನೀವ್ ಯಾಕೆ ಮನೆ ಒಳಗಡೆ ಎಲ್ಲ ಬಿಟ್ಕೊಂಡು ಅವ್ನಿಗೆ ಸದ್ರ ಕೊಡ್ತಾ ಇದ್ದೀರಾ? ಅಯ್ಯೋ ಪೆದ್ದಿ, ಬರೀ ಅವ್ನು ಒಳಗ್ ಬರೋದನ್ನ ಯೋಚನೆ ಮಾಡ್ಬೇಡವೆ. ಅವನು ಒಳಗ್ ಬರೋದ್ರಿಂದ ಏನ್ ಲಾಭ ಅಂತ ಯೋಚನೆ ಮಾಡು. ಅವನು ಮಾರ್ಕೆಟ್ಗೆ ಹೋಗಿದ್ದಕ್ಕೆ 250 ರೂಪಾಯಿನಲ್ಲಿ ಕೆಲಸ ಮುಗಿದೋಯ್ತು. ಅದೇ ನಾನು ಹೋಗಿದ್ದಿದ್ರೆ 500 ರಿಂದ 1,000 ರೂಪಾಯಿ. ಬರೀ ದಿನಸಿಗೆ ತರಕಾರಿಗೆ ತಿಂಗ್ಳಿಗೆ 1,000 ರೂಪಾಯಿ ಆಗ್ಬಿಟ್ರೆ ನನ್ನ ಹೆಂಡತಿ ಮಾಲತಿಗೆ ದುಬೈ ಗೋಲ್ಡ್ ಪ್ಲೇಟ್ ವಾಚ್ ಮಾಡ್ಸೋಕೆ ಹಣ ಯಾರು ಕೊಡ್ತಾರೆ? ದುಬೈ ವಾಚ್, ದುಬೈ ಗೋಲ್ಡ್ ಪ್ಲೇಟ್ ವಾಚೇ ತಗೊಂಡ್ ಬಾ ಅಂತ ದುಬೈಯಲ್ಲಿರೋ ನನ್ನ ಗೆಳೆಯನಿಗೆ ಹೇಳಿದ್ದೀನಿ, ಗೊತ್ತಾ? ನಾಚಿಕೆ ನೋಡು, ನನ್ನ ಹೆಂಡತಿ ನಾನು ಕೋರ್ಟ್ ಕೆಲಸಕ್ಕೆ ಸಿಟಿಗೆ ಹೋಗ್ತೀನಿ, ಏನಾದರೂ ತರಬೇಕಾ? ಏನು ಕೋಟಾ? ಯಾಕೆ? ಆ ಜಾಗ ನಾ ತಗೊಳಕ್ ಮುಂಚೆನೆ ಬಂದು ವಿಷಯ ತಿಳಿಸ್ಬೇಕಾಗಿತ್ತು, ಈಗ ಬಂದು ಬಾಯ್ ಬಾಯ್ ಮಾಡ್ಕೊಂಡ್ರೆ ನನ್ಗೇನು ಮರದಿಂದ ದುಡ್ಡು ದುರತ್ತ? ಹೇ ಚಕ್ರವರ್ತಿ, ನಿನಗ ಜಾಗನ ಬಿಟ್ಕೊಡು ಅಂತ ನಿನ್ನ ಹತ್ರ ಬೇಡ್ಕೊಳಕ್ ಬಂದಿಲ್ಲ, ಹಿಂಜರಿಕೆ ಕೊಡಕ್ ಬಂದಿದ್ದೀನಿ. ಈ ಧಮ್ಕಿ ಏನಿದು, ನೀನ್ ದುಡ್ಡು ಕೊಟ್ಟು ಸಾಕೊಂಡಿದ್ದಲ್ಲ, ಊರತ್ರ ಇಟ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ಚಕ್ರವರ್ತಿ ಹತ್ರನು ಇಟ್ಕೋಬೇಡ, ಏನ್ ಕಿತ್ಕೂತಿಯ ಕಿತ್ಕೋ, ನಾನು ನೋಡೇ ಬಿಡ್ತೀನಿ. ಅವನ್ ಸವಸ ಯಾಕೆ ಮಾಡ್ತೀರಾ? ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನ ಅವನು. ಲೇ, ಅವನ್ ಯಾವನ್ನ ಕೈಲಾಗ್ದವನ್ನ ಚುಚ್ಚಿಬಿಟ್ಟು ಬಂದ್ಬಿಟ್ರೆ ನಾನು ಹೆದರ್ಕೊಂಬಿಡ್ಬೇಕಾ? ಹಗಲಿ ಕೆಲಸ ನೋಡೋದು ಬಂದ್ಬಿಟ್ಲು ಆ ಪುಡಿಂಗಿಗೆ ಸಪೋರ್ಟ್ ಮಾಡ್ಕೊಂಡು. ಹೌದಾ? ರಾತ್ರಿ ಆದ್ರೆ ಮಾಲೂ ಅಂತ
ಬೆಕ್ತರ ಬರ್ತಿರಲ್ಲ ಹೋಗಿದೆ ನಿಮ್ಗೊಬ್ಬ. ಅಳ್ಬೇಡ ಸುಮ್ಮನಿರ. ಲೇ ಇವಳೆ ಸುರೇಶ ಬಂದು ಒಂದು ಕಾಫಿ ಮಾಡ್ಕೊಡೆ. ಈ ಡೌ ಎಲ್ಲ ನನ್ನ ಹತ್ರ ಬೇಡ. ಇಡೀ ಜಾತಕ ನನ್ನ ಹತ್ರ ಇದೆ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ. ಸುಮ್ಮನೆ ಅಳ್ಬೇಡ, ನಮ್ದೆ ನಮ್ಗಾಗಿದೆ, ಇವನ್ ಬೇಡ ಹೋರಾಡ. ಏನು ಇಡೀ ಆಫೀಸ್ಗೆ ನೀನೇ ದೊಡ್ಡ ಬಾಸಾ? ಎಲ್ರು ಆಫೀಸಲ್ಲಿ ನಿಮ್ಗೆ ಸೆಲ್ಯೂಟ್ ಹೊಡಿತಾರ? ಬಾಳಣ್ಣ ನಿಮ್ಗೆ ಕಾಫಿ ಟೀ ಸಪ್ಲೈ ಮಾಡ್ತಾರ? ಅವ್ರಿಗಿಂತ ಸಂಬಳ ಜಾಸ್ತಿ ನೀವೇ ತಗೊಳ್ಳೋದಾ? ಇಡೀ ಆಫೀಸಲ್ಲಿ ನಿಮ್ಮನ್ನ ನೋಡಿದ್ರೆ ಗಡ 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 ಅಂತ ನಡುತ್ತಾರ? ಏನ್ ಸುಳ್ಳು ಹೇಳ್ತೀಯ ನೀನು? ಸುಳ್ಳೇಶ್ವರ ಅಂತ ಏನಾದ್ರು ಅವಾರ್ಡ್ ಇದ್ರೆ ಅದು ನಿನ್ಗೆ ಕೊಡ್ಬೇಕು ನೋಡು. ಮೊದ್ಲು ನಾನು ಹೇಳೋ ವಿಷಯ ಕೇಳು, ಆಮೇಲೆ ನನ್ನ ಕಾಲ್ ಹಿಡಿತೀಯೋ ಕಾಲ್ ಮುರಿತೀಯೋ ನೀನೇ ಡಿಸೈಡ್ ಮಾಡು. ಕಾಲ್ ಹಿಡ್ಕೊಂತೀನೋ ಕಾಲ್ ಮುರಿತೀನೋ ಅಂತ ಗೊತ್ತಾಗುತ್ತೆ. ಆ ಬಾಲು ಹೆಂಡತಿ ಮೇಲೆ ಆ ದೇವ್ರಿಗೆ ಕರುಣನೇ ಇಲ್ಲ. ಅವಳು ಜಾಸ್ತಿ ದಿನ ಬದುಕಲ್ಲ ಕಣೆ, ಅವಳಿಗೆ ಹಾರ್ಟ್ ಪ್ರಾಬ್ಲಮ್. ಹಾರ್ಟ್ ಇಲ್ಲಿ ಕಡೆ ಇರೋದು. ಅವಳಿಗೆ ತುಂಬಾ ದುರಾಸೆ, ತನ್ನ ಗಂಡನೇ ಜಾಸ್ತಿ ದುಡಿಬೇಕು ಅಂತ ಆ ಒಂದು ಹುಚ್ಚೆ ಬಾಲು ಅಂತ ಸುಳ್ಳು ಹೇಳೋ ತರ ಮಾಡಿಸಿರೋದು. ಹ್ಮ್, ನೀನ್ ನೋಡಿದ್ರೆ ಇಂಥ ದೇವ್ರಂತ ಗಂಡನ ಮೇಲೆ ಮನಮನ ಪಡ್ತಿದ್ಯ. ಶಬಾಷ್. ಈ ಡೈಲಾಗ್ ಸೇಮ್ ಟು ಸೇಮ್ ಬಾಲು ಹೇಳ್ದಂಗೆ ಇದೆಯಲ್ಲ. ನಿಂಗೆ ಅಷ್ಟೊಂದೆಲ್ಲ ಡೌಟ್ ಇದೆ ಸುರೇಶ್ನ ಕೇಳು. ಈಗ ತಾನೇ ಬಾಲು ಅವ್ರ ಹೆಂಡತಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿದಾನೆ. ರಿಯಲಿ ಸಾರಿ, ನನಗೆ ಗೊತ್ತಿರಲಿಲ್ಲ ಈ ಥರ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಮ್ಮ ಮೇಲೆ ಡೌಟ್ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಪರವಾಗಿಲ್ಲ, ಇದೆಲ್ಲ ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರುತ್ತೆ ಚಿನ್ನು, ಇದೆಲ್ಲ ಇರುತ್ತೆ. ಈ ಫೀಲಿಂಗಿಗೆ ನಮ್ಮ ಸುರೇಶ್ ಅಂತ ಕಾಫಿ ಮಾಡ್ಕೊಡೋದು ಡೌಟೇ ಅಂತ ಅನ್ಸುತ್ತೆ. ನೀನು ಇಲ್ಲಿ ಬಿಡು, ನಾವಿಬ್ರು ರಂಗನ ಅಂಗಡಿ ಹೋಗಿ ಕಾಫಿ ಕುಡ್ಕೋತೀವಿ ಅಲ್ಲಣ. ಆದ್ರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಬೇಜಾರಾಗ್ಬೇಡ. ಬಿ ಸ್ಟ್ರಾಂಗ್, ಬಿ ಸ್ಟ್ರಾಂಗ್. ಅಮ್ಮ, ನನ್ನ ಕೇಳದೆ ಜಮೀನ್ ಕಡೆ ನೀನ್ ಯಾರನ್ನು ಕಳಿಸ್ಬಾರ್ದು, ನೆನ್ಪಿರ್ಲಿ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ರೀ ಬನ್ನಿ, ತಿಂಡಿ ಮಾಡಿ. ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ಮಾಲತಿ, ಬಂಗಾರನ ನಿಮ್ಮ ಅಮ್ಮನ ತೋಟದಲ್ಲಿ ಇಡೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಮತ್ತೆ ಅದಕ್ಕಿಂತ ಭದ್ರವ ಜಾಗ ಇನ್ಯಾವ್ದಿದೆ? ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನದು? ನಾನೇ ಆಫೀಸರ್ ಹತ್ರ ಹೋಗಿ ಪೂಜೆ ಮುಗೀತು, ತೋಟಕ್ಕೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳ್ತೀನಿ. ಆ ವಯ್ಯ ಬಂದು ಅದೇನು ಮಾಡ್ಕೋತಾನೋ ಮಾಡಿಕೊಳ್ಳಿ. ಆಫೀಸರ್ ಊರು ಬಿಟ್ಟು ಹೋದ್ಮೇಲೆ ಆ ಕೃಷ್ಣನಿಗೂ ಗೊತ್ತಿಲ್ದಿರೋ ಹಾಗೆ ಬಂಗಾರನ ನಮ್ಮ ತೋಟಕ್ಕೆ ವಾಪಸ್ ಶಿಫ್ಟ್ ಮಾಡೋಣ. ರೀ ಏನ್ರಿ ನೀವು, ಏನ್ ತಲೆ ನಿಮ್ದು? ನನ್ನ ಬಂಗಾರ ಅಲ್ಲ, ಬಂಗಾರ ಸಿಕ್ಕಿದ ಮೇಲೆ ಮೇಡಮ್ಗೆ ನಮ್ಮ ಮೇಲೆ ಪ್ರೀತಿ ಉಕ್ಕರಿತಾ ಇದೆ. ಹಾಗಾದ್ರೆ ಮುಂಚೆ ನಾನು ಪ್ರೀತಿನೇ ಮಾಡ್ತಿರ್ಲಿಲ್ವೇನೋ. ಸುಮ್ಮನೆ ಜೋಕ್ ಮಾಡಿದೆ. ಕುಡುಕ್ ನನ್ನ ಮಗ ಅದೊಂದು ಎಡವಟ್ಟು ಮಾಡಲಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಪಾತ್ರ ಪಟ್ಬಿಟ್ಟ ಬಡ್ಡಿ ಮಗ. ರೀ ನೀವು ಹೇಳ್ದಂಗೆ ನನಗೆ ನೆನಪಾಗ್ತಿದೆ, ನಿನ್ನೆ ಸಂಜೆ ನಾಪತ್ತೆ ಆದೋನು ಇವತ್ತವರೆಗೂ ಕಾಣಿಸ್ಕೊಂಡಿಲ್ಲ. ನೀವ್ಯಾಕೆ ಖರ್ಚಿಗೆ ಅಷ್ಟೊಂದು ದುಡ್ಡು ಕೊಟ್ರಿ ಅವನಿಗೆ? ಎಲ್ಲೋದ್ನೋ, ಏನು ಕತೆನೋ. ರೀ ಕಾಫಿ ರೆಡಿ. ನಾನು ಕೇಳಿದ್ ನಿನಗೆ ತಿಂಡಿ ಕಾಫಿ ಅಲ್ಲ. ರೀ ನೆನ್ನೆ ಮೂವಿಗೆ ಹೋಗೋಣ ಅಂತ ಹೇಳಿದ್ನಲ್ವ, ಇವತ್ತಾದ್ರೂ ಹೋಗೋಣವಾ? ಏ ಇವತ್ತಾಗಲ್ಲ, ನಾನು ಬ್ಯುಸಿ ಇದ್ದೀನಿ, ಬರೋದು ಲೇಟ್ ಆಗುತ್ತೆ ಮನೆಗೆ. ಬೇಡ ನೋಡು, ಸುಮ್ಮನೆ ನಾನು ತಗೊಳ್ಬಿಡ ಹೋಗುತ್ತೆ. ಸುಮ್ಮನೆ ಡಿಸ್ಚಾರ್ಜ್ ಮಾಡ್ಬೇಡ. ರೀ ನನಗೆ ಬಾಲು ಮಾವನ ನಂಬರ್ ಬೇಕು, ಈಗಲೇ ಕೊಡಿ. ಆ ಮನೆ ಹಾಳ ನಂಬರ್ ನಿನಗೆ ಯಾಕೆ? ಯಾರ ಮನೆ ಹಾಳು ಮಾಡ್ಬೇಕಾಗಿತ್ತು? ಯಾರ ಮನೇನೂ ಅಲ್ಲ, ನಮ್ಮ ಮನೆನೇ. ನಿನಗೇನೇ ಬಂದಿರೋದು, ಏನಾಯ್ತು ನಿನಗೆ? ಹೌದು, ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ನನಗೆ ನಿಮ್ಮಿಂದ ಡಿವೋರ್ಸ್ ಬೇಕೇ ಬೇಕು. ಅಲ್ಲ, ನನಗೆ ಗೊತ್ತಿಲ್ಲದಂಗೆ ಏನೆಲ್ಲ ಮಾಡ್ತಿದ್ದೀರಾ ನೀವು? ವೀಕೆಂಡಲ್ಲಿ ಪಾರ್ಟಿ ಮಾಡ್ತೀರಾ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಟೆಕ್ಸ್ಟ್ ಮಾಡ್ತೀರಾ, ಯಾಕೆ ಅಂತ ಕೇಳಿದ್ರೆ
ಮಗಳ ಬರ್ತ್ಡೇ ಇತ್ತು, ನಾಮಕರಣ ಇತ್ತು ಅಂತೆಲ್ಲ ನಾಟಕ ಮಾಡ್ತೀರಾ? ಏನ್ ಕೇಳ್ಬಿಟ್ಟೆ ನಾನು ನಿಮ್ಗೆ? ಆಫ್ಟ್ರಾಲ್ ಆಫ್ಟ್ರಾಲ್ ಒಂದ್ ಪಾನಿಪುರಿ ಕೊಡ್ಸಿ ಅಂತ ಕೇಳಿದೆ. ಪಕ್ಕದ ರೋಡಲ್ಲಿರೋ ಪಾನಿಪುರಿ ಅಂಗಡಿಗೆ ಹೋಗೋದಕ್ಕೆ ಕತ್ಲಾಗಿದೆ, ನನಗ್ ಭಯ ಆಗುತ್ತೆ ಅಂತ ಹೇಳ್ತೀರಾ. ರಾತ್ರಿ ಎಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಕುಡ್ಕೊಂಡು ಪಾರ್ಟಿ ಮಾಡ್ತೀರಾ, ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಜಾ ಮಾಡ್ತೀರಾ. ನಮ್ಮಪ್ಪ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಕಪ್ಪೆ ಚಿಪ್ಪಲ್ಲಿರೋ ಮುಂತನ್ ತರ ನೋಡ್ಕೊಂಡಿದ್ರು. ಆದ್ರೆ ನೀನು ಕಪ್ಪೆ ಕಪ್ಪೆ ತರ ನೋಡ್ಕೊತಿಲ್ಲ ನನ್ನ. ನಮ್ಮಪ್ಪ ಹೇಳಿದ್ರು, ಬೇಡ ಮಗ್ಳೆ, ಲವ್ ಮ್ಯಾರೇಜ್ ಎಲ್ಲ ಆಗ್ಬೇಡ, ತುಂಬಾ ಅನ್ಭವಿಸ್ತೀಯ ಅಂತ. ನೀನಾ ಕಾಲೇಜ್ ಮುಂದೆ ಬಂದು ನಿಂತ್ಕೊಂಡು ದಿನ ನನಗೆ ಗಡ್ಬಡ್ ಐಸ್ ಕ್ರೀಮ್ ಕೊಡಿಸಿ ಕೊಡಿಸಿ ನನ್ನಪ್ಪ ಟಾಯಿಸ್ಕೊಂಬಿಟ್ಟೆ. ಮತ್ತೆ ಹಿಂದಿನ ದಿನ ನನಗೆ ಐಸ್ ಕ್ರೀಮ್ ಕೊಡಿಸಿದ್ದು, ಇವತ್ತವರೆಗೂ ಐಸ್ ಕ್ರೀಮ್ ಪಾರ್ಲರ್ವರೆಗೂ ಕರ್ಕೊಂಡೋಗಿಲ್ಲ. ಆ ದಿನ ಮದುವೆ ಆಗಬೇಕಾಗಿತ್ತು, ಅದಕ್ಕೆ ಕೊಡಿಸ್ದೆ ಕಣೆ. ಗೊತ್ತಿತ್ತು ಈ ವಿಷಯ ನನಗೆ ಮುಂಚೆನೆ ಗೊತ್ತಿತ್ತು, ಆದ್ರೆ ಇವತ್ತು ಕನ್ಫರ್ಮ್ ಆಗೋಯ್ತು. ಅಲ್ಲೇ ಒಂದು ಮಾತು ಹೇಳು, ನೀನು ಮದುವೆ ಆದಾಗ 48 ಕೆಜಿ ಇದ್ದೆ, ಇವಾಗ ಎಷ್ಟಾಗಿದ್ಯಾ? 65 ಕೆಜಿ. ಹತ್ತತ್ರ 20 ಕೆಜಿ ದಪ್ಪ ಆಗಿದ್ಯಾ? ಯಾರು ತಂದು ಹಾಕಿದ್ದು? ನಾನು ತಂದು ತಿಂತಾನೆ ಆಗಿದ್ದು. ಏನ್ ನಿಮ್ಮಪ್ಪ ಪಾನಿಪುರಿ ಪಾರ್ಸಲ್ ಕಳಿಸಿ ದಪ್ಪ ಮಾಡ್ಸೋಣ. ನಾನು ಮದುವೆ ಆಗ್ಬೇಕಾದ್ರೆ ಎಷ್ಟಿದ್ದೆ? 85 ಕೆಜಿ ಇದ್ದೆ, ಇವಾಗ 65 ಕೆಜಿ ಆಗಿದ್ದೀನಿ. ಇದೆಲ್ಲ ಯಾರಿಗೋಸ್ಕರನೇ? ನಮಗೋಸ್ಕರ ತಾನೆ. ನಾನು ಎಷ್ಟು ಪ್ರೀತಿಸ್ತಿದ್ನೋ ನೀನು ಅಷ್ಟು ದಪ್ಪ ಆಗಿದ್ಯಾ ಗೊತ್ತಾ? ನೀನ್ ಪ್ರೀತಿ ಮಾಡಿರೋದ್ರಿಂದ ನಾನು ದಪ್ಪ ಆಗಿದ್ದೀನ? ಯಾರತ್ರ ಹೇಳ್ತಾ ಇದೀಯ ಈ ಕತೆ ಪುರಾಣನ? ಅಲ್ಲ, ತಿಂಗಳು ಪೂರ್ತಿ ಕುಡಿದ್ರೆ ಯಾವ ಸಿಕ್ಸ್ ಪ್ಯಾಕ್ಸ್ ಬಾಡಿ ಕೂಡ ಏಜ್ ಪೇಷಂಟ್ ತರಾನೇ ಆಗೋದು. ಯಾರಿಗೆ ಹೇಳ್ತಿದ್ಯಾ ಏಜ್ ಪೇಷಂಟ್ ಅಂತ? ಇಲ್ಲಿ ಬೇರೆ ಯಾರಾದ್ರೂ ಇದಾರಾ? ನಿನ್ಗೇನೆ ಈ ಕತೆ ಎಲ್ಲ ಬೇಡ, ನನ್ಗೆ ನಂಬರ್ ಕೊಡ್ತೀಯಾ ಇಲ್ವಾ? ಇಲ್ಲ, ಅರ್ಥ ಮಾಡ್ಕೊಳೆ, ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ, ನಿನಗೂ ಗೊತ್ತು ತಾನೆ. ನೀ ನಾಟಕ ಇಲ್ಲ ಬೇಜಾರು ನೋಡ್ಬಿಟ್ಟಿದೀನಿ, ನನಗೆ ಗೊತ್ತಿಲ್ಲ, ನಾನು ಡಿವೋರ್ಸ್ ಕೊಟ್ಟೆ ಕೊಡ್ತೀನಿ. ಲೇಲೇ ಮನೆ ವಿಚಾರ ಕಣೆ, ಆಚೆ ಹೋಗ್ಬಾರ್ದು, ಮರ್ಯಾದೆ ಹೊರಟೋಗುತ್ತೆ, ಅರ್ಥ ಮಾಡ್ಕೋ. ಹಾಳಾಗೋಗ್ಲಿ.